ಗುರುಜಿಗ ಮಂತ್ರಾಕ್ಷತೆಯನ್ನ ತೆಗೆದುಕೊಂಡವರು ಕೆಲವರು ದೇವರ ಮುಂದೆ ಅಥವಾ ಇರ್ತಾರೆ ಕೆಲವರು ತಲೆಗೂ ಕೂಡ ಹಾಕೊಳ್ತಾರೆ ಸೊ ಮಂತ್ರಾಕ್ಷತೆಯ ಬಳಕೆಯನ್ನ ಹೇಗೆ ಮಾಡ್ಬೇಕು ಯಾಕಂದ್ರೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ ಕೆಲವರು ಅದನ್ನ ಸೇವಿಸ್ತಾರೆ ಅಂದ್ರೆ ಜಗದ ಸೇವಿಸಬಾರದು ಅನ್ನೋ ಮಾತು ಕೂಡ ಇದೆ ನಿಜಕ್ಕೂ ಹೌದಾ ಹೇಗೆ ನಾವು ಅದನ್ನ ಬಳಕೆ ಮಾಡ್ಬೇಕು ದೇವರಿಗೆ ಸಮರ್ಪಣೆ ಮಾಡಿರುವಂತಹ ಪುಷ್ಪವನ್ನ ನಾವು ನಮ್ಮ ಶಿರಸ್ಸಿನ ಮೇಲೆ ಧಾರಣೆ ಮಾಡ್ತೀವಿ ಪುಷ್ಪಗಳನ್ನ ಹೂವಿನ ಕಣ್ಣಿಗೆ ಹೊತ್ಕೊಂಡು ತಲೆ ಮೇಲೆ ಇಟ್ಕೋತೀವಿ ಅಥವಾ ತಲೆ ಮೇಲೆ ಇಟ್ಕೋತೀವಿ ತುಳಸಿಯನ್ನ ಕಿವಿಯಲ್ಲಿ ಇಟ್ಕೋತೀವಿ ಯಾಕೆ ಅಂದ್ರೆ ದೇವರ ಪ್ರಸಾದ ಅನ್ನುವಂಥದ್ದು ದೇವರ ಚರಣದಲ್ಲಿ ಇರುವಂಥದ್ದು ನಮ್ಮ ತಲೆ ಮೇಲೆ ಇರಲಿ ಅಂತ ಅರ್ಥ ಏನು ಅಂದ್ರೆ ಅವನ ಪಾದದಲ್ಲಿ ನನ್ನ ಇದು ಹೃದಯ ಅನ್ನುವಂಥದ್ದು ಒಂದು ಪದ್ಮ ಹಾಗಾಗಿ ಶಂಕರಾಚಾರ್ಯ ಸ್ತುತಿಯನ್ನ ಮಾಡ್ತಾ ಹೇಳ್ತಾರೆ ಇಲ್ಲಿರುವಂತಹ ಹೃದಯ ಪದ್ಮ ಅನ್ನುವಂಥದ್ದು ನಿನ್ನ ಪಾದ ಪದ್ಮಗಳಿಗೆ ಸಮರ್ಪಣೆ ಆಗಲಿ ಅಂತ ಅದು ಕಮಲವೇ ಇದು ಕಮಲವೇ ಆದ್ರೆ ಏನು ಅಂದ್ರೆ ಈ ಕಮಲ ಅನ್ನುವಂಥದ್ದು ಆ ದೊಡ್ಡ ಕಮಲ ಅನ್ನುವಂಥದ್ದು ಏನಿದೆ ಅದರ ಒಂದು ತುಂಡಾಗಿ ಬಂದಿರುವಂಥದ್ದು ಇದನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ ತುಂಬಾ ಚೆನ್ನಾಗಿ ಲೋಕದಲ್ಲಿ ಇರುವಂತ ಎಲ್ಲ ಚೈತನ್ಯದ ಸ್ವರೂಪ ಅದು ಅದರಲ್ಲಿರುವಂತ ಒಂದು ತುಣುಕು ಇದು ಹಾಗಾಗಿ ಆ ಭಗವಂತನ ಒಂದು ಪಾದದಲ್ಲಿ ಸಮರ್ಪಣೆ ಮಾಡಿರುವಂತದನ್ನ ತಲೆ ಮೇಲೆ ಅಕ್ಷತೆಯನ್ನ ಇಟ್ಕೋಬೇಕು ತಲೆ ಮೇಲೆ ಮೇಲೆ ಏನಾಗತ್ತೆ ಬಿದ್ದು ಹೋಗತ್ತೆ ಅಂದ್ರೆ ಹೌದು ಸಹಜವಾಗಿ ಆ ದೇವರ ಪ್ರಸಾದ ನಮಗ್ ಬಂದ್ಮೇಲೆ ಅದ್ ಬಿದ್ದು ಹೋಗುತ್ತೆ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಈ ಶರೀರವೇ ಒಂದಲ್ಲ ಒಂದ್ಸತಿ ಬಿದ್ದು ಹೋಗತ್ತೆ ಹಾಗಾಗಿ ತಲೆ ಮೇಲೆ ಹಾಕೊಳ್ಳುವಂತದ್ದು ಸರಿ ದೇವರ ಮನೆಯಲ್ಲೇ ಇಟ್ಟು ದೇವರಿಗೆ ಸಮರ್ಪಣೆ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ಅದು ಆಲ್ರೆಡಿ ಪ್ರಸಾದ ಅದು ಅದನ್ನ ಮತ್ತೆ ದೇವರಿಗೆ ಹಾಕ್ಬೇಕಾ ಇಲ್ಲ ಹೊಸ್ಲಿಗ ಹಾಕ್ಬೇಕಾ ಇಲ್ಲ ಯಾಕಂದ್ರೆ ಹೊಸ್ಲಿಗೆ ಹೊಸ ಅಕ್ಷತೆಯಲ್ಲಿ ಪೂಜೆ ಮಾಡ್ಬೇಕು ಅಲ್ಲಿ ಲಕ್ಷ್ಮೀ ಸಾನಿಧ್ಯ ಇರುತ್ತೆ ಅಂತ ಸರಸಿಜನೆಲೆಯೇ ಸರೋಜ ಹಸ್ತೆ ಅಂತ ನಾವು ಹೇಳಿ ಅಲ್ಲಿಗೆ ನಾವು ಹೊಸಲಿಗೆ ಪೂಜೆಯನ್ನ ಮಾಡ್ತೀವಿ ಲಕ್ಷ್ಮಿಯ ವಾಸಸ್ಥಾನ ಅಂತ ಹೇಳಿ ಹಾಗಾಗಿ ಆ ಅಕ್ಷತೆ ರಾಮನ ಅಕ್ಷತೆ ನಂಬಿಕೆ ಇರುವಂತವರು ಶ್ರದ್ಧೆ ಇರುವಂತವರು ರಾಮನ ಬಗ್ಗೆ ರಾಮನ ಆದರ್ಶದ ಬಗ್ಗೆ ಗೌರವ ಇರುವಂತವರು ರಾಮನ ಆದರ್ಶದ ಒಂದು ಬಿಂದುವಾದವು ನಮ್ಮಲ್ಲಿ ಪ್ರವೇಶ ಮಾಡ್ಲಿ ಅಂತ ತಲೆ ಮೇಲೆ ಹಾಕಿ ಇನ್ನು ಸೇವಿಸೋದ್ರ ಬಂದ್ರೆ ಕೆಲವರು ಅದನ್ನ ತಿಂತಾರೆ ಹೇಳದ್ನಲ್ಲ ಮೂಲದಲ್ಲಿ ಅದು ಅಕ್ಕಿ ಆದ ಕಾರಣ ಅಕ್ಕಿಯನ್ನ ಏನ್ ಮಾಡ್ತೀವಿ ತಿಂತೇವೆ ಅಕ್ಕಿಯನ್ನ ಬೇಯಿಸ್ಕೊಂಡು ತಿನ್ಬಹುದು ಇಲ್ಲ ಹಾಗೇನು ತಿನ್ಬಹುದು ಹಾಗಾಗಿ ಅದನ್ನ ಎಲ್ಲ ತಲೆ ಮೇಲೆ ಹಾಕಿದ್ರೆ ಬಿದ್ ಹೋಗುತ್ತಲ್ಲ ಅಂತ ತಿನ್ನೋದನ್ನ ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ ಅಕ್ಷತೆ ಅಂತ ಅದನ್ನ ಸ್ವೀಕಾರ ಮಾಡ್ ತಲೆ ಮೇಲೆ ಮಾಡ್ಬೇಕು